ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ. ಡಯಟ್ ಫುಡ್ಡನ್ನು ತಿಂದು ತಿಂದು ತುಂಬಾ ಬೇಜಾರಾಗ್ತಾ ಇದೆ, ಜೊತೆಗೆ ಹೊಟ್ಟೆ ಕೂಡ ಸರಿಯಾಗಿ ತುಂಬ್ದಂಗೆ ಅನ್ನಿಸ್ತಾ ಇಲ್ಲ ಅಂತ ನೀವು ಕೂಡ ಅನ್ಕೋತಾ ಇದ್ದೀರಾ. ಹಾಗಾದರೆ ನಿಮ್ಮ ಒಂದು ಡಯಟ್ ಪ್ಲಾನಲ್ಲಿ ಈ ರೀತಿ ಸಲಾಡನ್ನು ಸೇರಿಸ್ಕೊಳ್ಳಿ. ತುಂಬ ರುಚಿಯಾಗಿ ಕೂಡ ಇರುತ್ತೆ, ಜೊತೆಗೆ ನಿಮಗೆ ಹೊಟ್ಟೆ ಕೂಡ ತುಂಬ್ದಂಗೆ ಅನಿಸುತ್ತೆ, ಜೊತೆಗೆ ಒಂದು ಒಳ್ಳೆಯ ಹೆಲ್ದಿ ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಇದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯಕವಾಗುತ್ತೆ, ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನು, ಮಿನರಲ್ಸು ಇದರಿಂದ ನಮಗೆ ತುಂಬ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕರವಾಗಿರುವಂಥ ಮತ್ತು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುವಂಥ ಸಲಾಡ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಳಕೆ ಬಂದಿರುವಂಥ ಹೆಸರುಕಾಳನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧದಷ್ಟು ನಾನಿಲ್ಲಿ ಸೌತೆಕಾಯಿ ಅದನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ನೋಡಿಕೊಂಡು ನೀವು ಕಡಿಮೆ ಹಾಕೋಬೋದು. ನಾನಿಲ್ಲಿ ಸ್ವೀಟ್ ಕಾರ್ನು ಮತ್ತು ಈ ಒಂದು ಹೆಸರುಕಾಳು ಏನು ಮೊಳಕೆ ಬಂದಿದೆ ಇದೆರಡನ್ನು ಒಟ್ಟಿಗೆ ನಾನಿಲ್ಲಿ ಒಂದ್ಸತಿ ತೊಳೆದುಬಿಟ್ಟು ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಹಾಕುತ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಂತರ ನಾವೇನು ಈ ಒಂದು ಕಾಳುಗಳನ್ನು ತೊಗೊಂಡಿದ್ದೀವಲ್ಲ ಇದನ್ನು ನಾನಿಲ್ಲಿ ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೋತಾ ಇದ್ದೀನಿ. ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹೆಸರು ಕಾಳನ್ನು ನಾವು ಹಸಿದನ್ನೇ ತಿಂದಾಗ ಟೇಸ್ಟು ಚೆನ್ನಾಗಿರುತ್ತೆ, ಜೊತೆಗೆ ಅದರಲ್ಲಿ ಇರುವಂಥ ವಿಟಮಿನ್ಸು, ಮಿನರಲ್ಸು ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ, ಪ್ರೋಟೀನ್ ಆಗಿರ್ಬೋದು. ಆದರೆ ಈ ರೀತಿ ಬೇಯಿಸ್ಕೊಂಡಾಗ ತುಂಬ ಸಾಫ್ಟ್ ಆಗುತ್ತೆ, ಜೊತೆಗೆ ನಮಗೆ ಅಗಿದು ತಿನ್ನೋದಕ್ಕೆ ಕೂಡ ತುಂಬಾ ಸುಲಭ ಆಗುತ್ತೆ. ಜೊತೆಗೆ ಈ ರೀತಿ ಸಾಫ್ಟ್ ಆದಾಗ ಏನಾಗುತ್ತೆ, ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ತುಂಬ ಹಸಿ ಇದ್ದಾಗ ತಿಂದಾಗ ಏನಾಗುತ್ತೆ, ನಮಗೆ ಜಗಿಯೋದಕ್ಕೆ ಕೆಲವೊಬ್ಬರಿಗೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ಈ ರೀತಿ ಸಲಾಡ್ಗಳಲ್ಲಿ ಈ ರೀತಿ ಹಸಿ ಕಾಳುಗಳನ್ನು ಹಾಕೊಳೋದು ಕೂಡ ಕಡಿಮೆ ಮಾಡಿರ್ತಾರೆ. ಈ ರೀತಿ 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಅದು ತುಂಬ ಬೆಂದು ಇರೋದಿಲ್ಲ, ಜೊತೆಗೆ ಹಸಿಯಾಗಿ ಕೂಡ ಇರೋದಿಲ್ಲ, ಮಧ್ಯಮ ಪ್ರಮಾಣದಲ್ಲಿ ಇರೋದ್ರಿಂದ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಕೂಡ ಹಾಗೇ ಇರುತ್ತೆ, ಜೊತೆಗೆ ಸ್ವಲ್ಪ ಸಾಫ್ಟ್ ಆಗೋದ್ರಿಂದ ಅದನ್ನು ಅಗಿದು ತಿನ್ನೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ನೋಡಿ, ನಾನು ಬೇಯಿಸ್ಕೊಂಡಿರುವಂಥ ಈ ಮೊಳಕೆ ಕಾಳುಗಳನ್ನು ಅದರ ನೀರೇನು ಹಾಕಿದ್ವಿ ಆ ನೀರಿನ ಅಂಶವನ್ನು ತೆಗೆದುಬಿಟ್ಟು ಫುಲ್ ಡ್ರೈ ಆಗಿರುವಂಥ ಈ ಕಾಳುಗಳನ್ನು ತೊಗೋತಾ ಇದ್ದೀನಿ. ಅಂದರೆ ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ಒಂದು ಕಾಳುಗಳನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕುತ್ತಾ ಇದ್ದೀನಿ. ಇನ್ನು ಈ ಒಂದು ಮೊಳಕೆ ಹೆಸರು ಕಾಳಿನಲ್ಲಿ ತುಂಬಾ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ, ಮತ್ತು ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ, ಮಿನರಲ್ಸ್ ಇರುತ್ತೆ, ಮತ್ತು ಕಾರ್ಬ್ಸ್ ಇರುತ್ತೆ, ಮತ್ತು ಮೆಗ್ನೀಷಿಯಂ ಇರುತ್ತೆ, ಐರನ್ನು, ಕಾಪರು, ಮತ್ತು ಪೊಟ್ಯಾಷಿಯಮ್ಮು, ಮತ್ತು ಜಿಂಕ್ ಕೂಡ ಇದರಲ್ಲಿ ತುಂಬಾ ಹೇರಳವಾಗಿದೆ. ವಿಟಮಿನ್ B2 ಮತ್ತು B3 ಮತ್ತು B6 ಕೂಡ ಇದರಲ್ಲಿ ತುಂಬಾ ಹೆಚ್ಚಾಗಿರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ಜೊತೆಗೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮೊಳಕೆ ಬರಿಸಿರುವಂಥ ಹೆಸರುಕಾಳು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ಮೊಳಕೆ ಕಾಳಿನ ಜೊತೆಗೆ ಸ್ವೀಟ್ ಜೋಳ ಅಥವಾ ಸ್ವೀಟ್ ಕಾರ್ನನ್ನು ಕೂಡ ಸೇರಿಸಿದ್ದೀನಿ. ಇದು ಕೂಡ ಅಷ್ಟೇ, ಇದರಲ್ಲಿ ತುಂಬಾ ಹೇರಳವಾಗಿ ಕಾರ್ಬ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ವಿಟಮಿನ್ಸು, ಮಿನರಲ್ಸು ಕೂಡ ಇದರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಇದು ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ ಈ ಒಂದು ಜೋಳವನ್ನು ತಿಂದಂಥ ಸಮಯದಲ್ಲಿ ಅಥವಾ ಬೇಯಿಸಿರುವಂಥ ಜೋಳವನ್ನು ತಿಂದಂಥ ಸಮಯದಲ್ಲಿ ಹೊಟ್ಟೆ ಉಬ್ಬಿಸೋದಾಗಿರ್ಬೋದು ಅಥವಾ ಗ್ಯಾಸ್ ಹೆಚ್ಚಾಗೋದಾಗಿರ್ಬೋದು ಈ ರೀತಿ ಆಗುತ್ತೆ. ಅಂಥವರು ಖಂಡಿತವಾಗ್ಲೂ ಈ ಒಂದು ಜೋಳವನ್ನು ನೀವು ಸ್ಕಿಪ್ ಮಾಡಿ ಅಥವಾ ಹಾಕ್ತೇನೆ ಹಾಗೆ ಕೂಡ ಬರೀ ಒಂದು ಮೊಳಕೆ ಕಾಳನ್ನು ಕೂಡ ಹಾಕಿ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟು ನಾವೇನು ಬೇಯಿಸಿ ಈ ಒಂದು ಕಾಳುಗಳನ್ನು ಸೇರಿಸ್ಕೊಂಡಿದ್ದೀವಲ್ಲ, ಇದರಲ್ಲಿ ನಾನು ಮೊದಲೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅದರ ಜೊತೆಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಸೌತೆಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಇನ್ನು ಸೌತೆಕಾಯಿನಲ್ಲಿ 96%ನಷ್ಟು ನೀರಿನ ಅಂಶ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಜೊತೆಗೆ ಇದರಲ್ಲಿ ಕಡಿಮೆ ಕ್ಯಾಲೋರೀಸು ಇರೋದ್ರಿಂದ ಇದು ನಮ್ಮ ಏನು ನಾವು ವೆಯ್ಟ್ ಲಾಸ್ ಮಾಡ್ಕೋತೀವಿ, ದೇಹದ ತೂಕವನ್ನು ಕಡಿಮೆ ಮಾಡ್ಕೋತೀವಿ ಅಂತನೋರಿಗೆ ಖಂಡಿತವಾಗ್ಲೂ ಸೌತೆಕಾಯಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು.
ಇನ್ನು ನೆಕ್ಸ್ಟು ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಏನು ನಾವು ತಿಂತೀವಲ್ಲ ಆವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ನಾನಿಲ್ಲಿ ಹಸಿ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಹಸಿಮೆಣಸಿಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಖಾರಕ್ಕೆ ಅಥವಾ ನಮಗೆ ಖಾರ ಇಷ್ಟ ಇಲ್ಲ ನಾವು ಹಾಗೇ ತಿಂತೀವಿ ಅಂತನೋರು ಖಂಡಿತವಾಗ್ಲೂ ಹಸಿಮೆಣಸನ್ನು ಕೂಡ ನೀವು ಇಲ್ಲಿ ಹಾಕ್ತೇನೆ, ಹಾಗೆಯೇ ಮಾಡ್ಕೋಬೋದು. ನಾನಿಲ್ಲಿ ಒಂದು ಹಸಿಮೆಣಸನ್ನು ಹಾಕಿದ್ದೀನಿ. ನೋಡಿ, ನಾನು ಇಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು 2-3 ಚಿಟಿಕೆ ಆಗೋಷ್ಟು ಕಾಳುಮೆಣಸಿನ ಪುಡಿ ಮತ್ತು 1-2 ಚಿಟಿಕೆ ಆಗೋಷ್ಟು ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ. ಚಾಟ್ ಮಸಾಲ ಬೇಡ ಅಂತ ಅಂದ್ಕೊಳ್ಳೋರು 1-2 ಚಿಟಿಕೆಯಷ್ಟು ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಕೋಬೋದು, ಅಥವಾ 2 ಬೇಡ ಅಂದರೆ ಹಾಗೆ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1/2 ಹೋಳಾಗೋಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನು ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆ ಹಾಕೋತಾ ಇದ್ದೀನಿ. ನೋಡಿ, ನಮ್ಮ ಆರೋಗ್ಯಕರವಾದಂಥ ಮತ್ತು ರುಚಿಕರವಾಗಿರುವಂತಹ ಈ ಒಂದು ಸಲಾಡು ರೆಡಿಯಾಗಿದೆ. ಇದನ್ನು ಬೆಳಗಿನ ತಿಂಡಿಗೆ ತಿನ್ಬೋದು ನೀವು, ಮಧ್ಯಾಹ್ನ ಸಮಯದಲ್ಲಿ ತಿನ್ಬೋದು, ಸಂಜೆ ಸಮಯದಲ್ಲೂ ಕೂಡ ಈ ಒಂದು ಸಲಾಡನ್ನು ತಿನ್ಬೋದು. ಇದರಲ್ಲಿ ಮಿನರಲ್ಸು, ಪ್ರೋಟೀನು ಮತ್ತು ಫೈಬರು ತುಂಬಾ ಹೇರಳವಾಗಿರುತ್ತೆ. ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಜೊತೆಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೂಡ ಕೊಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಡಯೆಟ್ ಮೀಲ್ ಜೊತೆಗೆ ನೀವು ಈ ಒಂದು ರೀತಿಯ ಸಲಾಡನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.